ಈ ಅಪ್ಡೇಟ್ ಕನ್ನಡ ವಿಡಿಯೋಸ್ ನೋಡಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇದು ಫ್ರೀ ಕಡರಪ್ಪ ಸಬ್ಸ್ಕ್ರೈಬ್ ಮಾಡಿ ಹಾಯ್ ಹಲೋ ನಮಸ್ಕಾರ ನಾನು ದೇವರಾಜು ನೀವು ನೋಡ್ತಿರೋದು ದೇವ್ ಅಪ್ಡೇಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕನ್ನಡದಲ್ಲಿ ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಸಂಬಂಧಿಸಿದಂತ ಎಲ್ಲ ಅಪ್ಡೇಟ್ ಅನ್ನು ತಿಳಿಸಿಕೊಡುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ದಾಗಿರುತ್ತೆ ಅದಕ್ಕೆ ಈ ವಿಡಿಯೋದ ಕೆಳಗೆ ಕಾಣ್ತಿರುವಂತಹ ಒಂದು ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತದರ ಜೊತೆಗೆ ಬೆಲ್ಲೈಕನ್ ಅನ್ನು ಒತ್ತಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರೆ ನಾವು ಮಾಡುವಂತಹ ಹೊಸ ಹೊಸ ವಿಡಿಯೋಗಳು ಉಚಿತವಾಗಿ ನೋಟಿಫಿಕೇಶನ್ ಮೂಲಕ ಬರುತ್ತೆ ಇವತ್ತಿನ ಕೆಲವೊಂದು ಎಜುಕೇಷನ್ ಅಪ್ಡೇಟ್ಸ್ ಏನಿದೆ ಅಂತ ನೋಡ್ಕೊ ಬರೋಣ ಬನ್ನಿ ವಿಡಿಯೋ ಶುರು ಮಾಡೋದಕ್ಕಿಂತ ಮೊದಲು ನನ್ನದೊಂದು ರಿಕ್ವೆಸ್ಟ್ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಬನ್ನಿ ವಿಡಿಯೋ ನೋಡೋಣ ದಿನದ ಪ್ರಮುಖ ಹಾಗೆ ಮೊದಲ ಅಪ್ಡೇಟ್ ಬರ್ತಿದೆ ಇಂದು ಬೆಳಿಗ್ಗೆ ಶಿಕ್ಷಣ ಸಚಿವರಾಗಿರುವಂತಹ ಸುರೇಶ್ ಕುಮಾರ್ ಅವರು ಲೈವ್ ಬರ್ತಾರೆ ಕಾರಣ ಏನಪ್ಪಾ ಅಂದ್ರೆ ಅವರು ಪ್ರಮಾಣ ವಚನ ಸ್ವೀಕರಿಸಿ ಅಂದ್ರೆ ಸಚಿವರಾಗಿ ಒಂದು ವರ್ಷ ಕಂಪ್ಲೀಟ್ ಆಗಿದೆ ಜೊತೆಗೆ ಅವರ ಒಂದು ಅನುಭವಗಳನ್ನ ಆ ಒಂದು ಲೈವ್ ನಲ್ಲಿ ಹಂಚಿಕೊಂಡ್ರು ತಾವು ಮಾಡಿರುವಂತಹ ಕೆಲಸಗಳು ಹಾಗೆ ಮುಂದೆ ಮಾಡಬೇಕು ಅಂದ್ಕೊಂಡಿರುವಂತಹ ಕೆಲಸಗಳ ಬಗ್ಗೆ ಈ ಸಮಯಕ್ಕೆ ಸರಿಯಾಗಿ ಒಂದು ವರ್ಷ ಪ್ರಮಾಣ ಸ್ವೀಕರಿಸಿ ನನಗಿನ್ನೂ ಚೆನ್ನಾಗಿ ನೆನಪಿದೆ ಹಿಂದಿನ ದಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ನನಗೆ ರಾತ್ರಿ ಫೋನ್ ಮಾಡಿದ್ರು ಸುರೇಶ್ ಕುಮಾರ್ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟರು ಹಾಗೆ ಕೆಲವೊಂದು ಎಜುಕೇಷನ್ ಅಪ್ಡೇಟ್ ಸಹ ಆ ಒಂದು ಲೈವ್ನಲ್ಲಿ ಕೊಟ್ಟಿದ್ದಾರೆ ಮೊದಲ ಅಪ್ಡೇಟ್ ಬರ್ತಿದೆ ಶಿಕ್ಷಣ ವಾಣಿ ಅನ್ನುವಂಥ ಒಂದು ಸಹಾಯವಾಣಿಯನ್ನ ಶಿಕ್ಷಕರಾಗಿ ಶಿಕ್ಷಕರಿಗೆ ನಾವು ಆರಂಭ ಮಾಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ ಏನಾದರೂ ಶಿಕ್ಷಕರಿಗೆ ಸಮಸ್ಯೆ ಆಗ್ತಾ ಇದ್ದರೆ ಆ ಒಂದು ಶಿಕ್ಷಕರ ವಾಣಿಯಲ್ಲಿ ನೀವು ಸಹಾಯವಾಣಿಯನ್ನು ಪಡ್ಕೊಳ್ಬೋದು ಅನ್ನುವಂಥ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಜೊತೆಗೆ ನನ್ನ ಶಾಲೆ ಅನ್ನುವಂಥ ಒಂದು ಆಪ್ ನಾವು ಲಾಂಚ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಈ ಒಂದು ಆ್ಯಪ್ನಿಂದ ಯಾರಾದರೂ ಶಾಲೆಯನ್ನ ದತ್ತು ಪಡ್ಕೊಳ್ಳೋದಾದರೆ ಪಡ್ಕೊಳ್ಬಹುದು ಹಾಗಾಗಿ ನಾವು ನಮ್ಮ ಶಾಲೆ ಅಂತ ಒಂದು ಆ್ಯಪನ್ನು ಲಾಂಚ್ ಮಾಡ್ತೀವಿ ಅಂದಿದ್ದಾರೆ ಜೊತೆಗೆ ವಿದ್ಯಾಗಮ ಯೋಜನೆಯ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ದಾರೆ ಈಗಾಗಲೇ ಏನು ಕೋವಿಡ್ ಇದೆ ಸೊ ಅದರಿಂದ ಆನ್ಲೈನ್ ಶಿಕ್ಷಣಕ್ಕೆ ಒತ್ತು ಕೊಡ್ತಿರುವ ಬೆನ್ನಲ್ಲೇ ಕೆಲವೊಂದು ವಿದ್ಯಾರ್ಥಿಗಳಿಗೆ ಆನ್ಲೈನ್ ಶಿಕ್ಷಣ ಸಿಗ್ತಾ ಇಲ್ಲ ಸೊ ಅದರಿಂದ ನಾವು ವಿದ್ಯಾಗಮ ಅನ್ನುವಂಥ ಯೋಜನೆಯನ್ನು ಜಾರಿಗೆ ತಂದಿದ್ದೀವಿ ಇದರಿಂದ ಹಲವಾರು ಶಿಕ್ಷಕರು ತಮ್ಮ ಒಂದು ವಿದ್ಯಾರ್ಥಿಗಳ ಮನೆಗೆ ಹೋಗಿ ಪಾಠವನ್ನು ಮಾಡ್ತಿದ್ದಾರೆ ಆ ಒಂದು ಶಿಕ್ಷಕರಿಗೆ ಥ್ಯಾಂಕ್ಸ್ ಸಹ ಹೇಳಿದ್ದಾರೆ ನಿಮ್ಮ ಒಂದು ಶ್ರಮಕ್ಕೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ ಅಂತಲೂ ಹೇಳಿದ್ದಾರೆ ಹಾಗೆ ಖಾಸಗಿ ಸಾಲ ಶಿಕ್ಷಕರ ಸಮಸ್ಯೆಯನ್ನು ಅವರು ತಿಳಿಸಿದ್ದಾರೆ ಅವರಿಗೆ ಸರಿಯಾಗಿ ಏನು ಸಂಬಳ ಆಗ್ತಿಲ್ಲ ಹಾಗೆ ತುಂಬಾ ಕಷ್ಟಪಡ್ತಿದ್ದಾರೆ ಈ ಒಂದು ಕೋವಿಡ್ ಸಿಚುವೇಶನಲ್ಲಿ ಅಲ್ಲಿ ಅವರ ಒಂದು ಸಮಸ್ಯೆಯನ್ನು ನಾವು ಬಗೆಹರಿಸಲು ಪ್ರಯತ್ನ ಮಾಡ್ತೀನಿ ಅಂತಾನೂ ಹೇಳಿದ್ದಾರೆ ಮತ್ತು ಹಲವಾರು ಅಪ್ಡೇಟ್ಗಳನ್ನು ಕೊಟ್ಟಿದ್ದಾರೆ ನಾನು ಲಾಭದ ಆಸೆಗೋಸ್ಕರ ಯಾವತ್ತೂ ಕೆಲಸ ಮಾಡಲ್ಲ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಾನು ಕೆಲಸ ಮಾಡ್ತೀನಿ ಅಂತಾನೂ ಸುರೇಶ್ ಕುಮಾರ್ ಅವರು ತಿಳಿಸ್ಕೊಟ್ಟಿದ್ದಾರೆ ಲೈವ್ ನಲ್ಲಿ ಹಲವಾರು ಅಪ್ಡೇಟ್ ಗಳನ್ನ ಕೊಟ್ಟಿದ್ದಾರೆ ಸೊ ಇದು ಸುರೇಶ್ ಕುಮಾರ್ ಅವರು ಒಂದು ವರ್ಷದ ಸ್ಪೆಷಲ್ ಲೈವ್ ಬಂದ ಕಾರಣದಿಂದ ಕೆಲವೊಂದು ಅಪ್ಡೇಟ್ಗಳನ್ನು ಕೊಟ್ಟರು ಅದನ್ನು ನಾನು ನಿಮಗೆ ತಿಳಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ದೇನೆ ಮುಂದಿನ ಅಪ್ಡೇಟ್ ಕಡೆ ಹೋಗೋದಾದ್ರೆ ಸಿಇಟಿ ಫಲಿತಾಂಶ ಇಂದು ಬರಬೇಕಿತ್ತು ಆದ್ರೆ ಅಶ್ವಥ್ ನಾರಾಯಣ ಸಂಜೆ ಹೇಳ್ತಾರೆ ಸಿಇಟಿ ಫಲಿತಾಂಶ ಇಂದು ಬರ್ತಾ ಇಲ್ಲ ಬದಲಿಗೆ ನಾಳೆ ಬರ್ತಾ ಇದೆ ಅಂತ ಅವರು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ನಾಳೆ ಹನ್ನೆರಡು ಮೂವತ್ತಕ್ಕೆ ಸಿಇಟಿ ಫಲಿತಾಂಶ ಬರ್ತದೆ ಅದನ್ನು ನೀವು ಕೆಸಿಟಿ ಅಫಿಷಿಯಲ್ ವೆಬ್ಸೈಟ್ ಜೊತೆಗೆ ಕರ್ ರಿಸಲ್ಟ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ ನಲ್ಲಿ ನೋಡ್ಕೊಳ್ಬಹುದು ನಿಮ್ಮ ರಿಜಿಸ್ಟರ್ ನಂಬರ್ ಜೊತೆಗೆ ಒಂದು ಕ್ಯಾಪ್ಚವನ್ನು ಎಂಟರ್ ಮಾಡಿ ನೀವು ರಿಸಲ್ಟ್ ಅನ್ನ ನೋಡ್ಕೊಳ್ಬಹುದಾಗಿದೆ ನಾವು ರಿಸಲ್ಟ್ ಬಂದ ತಕ್ಷಣ ನಿಮಗೆ ಅಪ್ಡೇಟ್ ಅನ್ನ ಕೊಡ್ತೀವಿ ಸುಮಾರು ಹನ್ನೆರಡು ಮೂವತ್ತಕ್ಕೆ ರಿಸಲ್ಟ್ ಬರುತ್ತೆ ಅಂತ ಅಶ್ವಥ್ ನಾರಾಯಣ ಹಾಗೆ ಇಲಾಖೆ ತಿಳಿಸಿಕೊಟ್ಟಿದೆ ಅನ್ನುವಂತ ಒಂದು ಮಾಹಿತಿ ಬರ್ತಾ ಇದೆ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭವಾಗಲಿ ಎಲ್ಲರೂ ಸಹ ಒಳ್ಳೆಯ ರ್ಯಾಂಕ್ ಅಲ್ಲಿ ಬನ್ನಿ ಅಂತ ಹೇಳ್ತಾ ಇದ್ದೀನಿ ಮುಂದಿನ ಅಪ್ಡೇಟ್ ಕಡೆ ಹೋಗೋದಾದ್ರೆ ಪೂರಕ ಪರೀಕ್ಷೆಗಳು ಅಂದರೆ ಎಸ್ ಎಸ್ ಎಲ್ ಸಿ ಹಾಗೆ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಡೆಯಲಿರುವಂತಹ ಒಂದು ಪೂರಕ ಪರೀಕ್ಷೆ ಬಗ್ಗೆ ಕೆಲವೊಂದು ಅಪ್ಡೇಟ್ಗಳಿದಾವೆ ನೋಡೋಣ ಮೊದಲ ಅಪ್ಡೇಟ್ ಏನಪ್ಪ ಅಂದ್ರೆ ಪೂರಕ ಪರೀಕ್ಷೆಯ ಬಗ್ಗೆ ಈಗಾಗಲೇ ದ್ವಿತೀಯ ಪಿ ಸಿಗೆ ಫಿಕ್ಸ್ ಮಾಡಿದಂಥ ಒಂದು ವೇಳಾಪಟ್ಟಿಯನ್ನು ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡಿದ್ದಾರೆ ಅಂದ್ರೆ ಏಳನೇ ತಾರೀಕಿಂದ ಏನು ಹತ್ತೊಂಬತ್ತರ ತಾರೀಕು ವರೆಗೂ ಪರೀಕ್ಷೆಯನ್ನು ನಡೆಸುವುದಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಒಂದು ಪರೀಕ್ಷಿತವಾಗಿರುವಂಥ ಒಂದು ವೇಳಾಪಟ್ಟಿ ಇವರ ಒಂದು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ನಿಮಗೆ ಸಿಗುತ್ತೆ ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಬಹುದು ಹಾಗೆ ಎಸ್ ಎಸ್ ಎಲ್ ಸಿ ಪೂರಕ ಪರೀಕ್ಷೆ ಬಗ್ಗೆ ತುಂಬಾ ವಿದ್ಯಾರ್ಥಿಗಳು ಕೇಳ್ತಾ ಇದ್ರೆ ಸರ್ ಪೂರಕ ಪರೀಕ್ಷೆಯ ಡೇಟ್ ಯಾವಾಗ ಅಂತ ಈಗಾಗಲೇ ಶಿಕ್ಷಣ ಸಚಿವರು ಹಾಗೆ ಇಲಾಖೆ ಏನು ಹೇಳಿದೆ ಅಂದ್ರೆ ಸೆಪ್ಟೆಂಬರ್ ನಲ್ಲಿ ನಾವು ಎಸ್ ಎಸ್ ಎಲ್ ಸಿ ಪೂರಕ ಪರೀಕ್ಷೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಇದುವರೆಗೂ ಯಾವುದೇ ಡೇಟನ್ನು ನಿಗದಿ ಮಾಡಿಲ್ಲ ಕಾರಣ ಏನಪ್ಪ ಅಂದ್ರೆ ಈಗಾಗಲೇ ಏನು ಸ್ಕ್ಯಾನರ್ಡ್ ಕಾಪಿ ಆಗಿರ್ಬೋದು ರಿವ್ಯಾಲ್ಯೇಷನ್ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ರಿವ್ಯಾಲ್ಯುವೇಷನ್ ರಿಸಲ್ಟ್ ಬಂದ ನಂತರ ಈ ಒಂದು ಸಪ್ಲಿಮೆಂಟರಿ ಎಕ್ಸಾಮ್ ಅಂದರೆ ಎಸ್ ಎಸ್ ಎಲ್ಸಿಯ ಸಪ್ಲಿಮೆಂಟರಿ ಎಕ್ಸಾಮ್ ಡೇಟನ್ನು ರಿವೀಲ್ ಮಾಡ್ತಾರೆ ಅಲ್ಲಿವರೆಗೂ ನಾವು ಕಾಯಲೇಬೇಕಾಗಿದೆ ಈಗಾಗಲೇ ಈ ಪ್ರೋಸೆಸ್ಗಳು ಈಗ ನಡೀತಾ ಇದ್ದಾವೆ ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಎಸ್ ಎಸ್ ಎಲ್ಸಿಯ ಪೂರಕ ಪರೀಕ್ಷೆಯ ಏನು ಡೇಟನ್ನು ಬಿಡುಗಡೆ ಮಾಡ್ತಾರೆ ಸೊ ನಮ್ಮ ನಲ್ಲಿ ತಪ್ಪದೆ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಹಾಗೆ ಯಾವ ರೀತಿ ಅಭ್ಯಾಸ ಮಾಡಬೇಕು ಅಂತ ನಿಮಗೆ ನಾವು ತಪ್ಪದೇ ತಿಳಿಸ್ಕೊಡ್ತೀವಿ ಮುಂದಿನ ಅಪ್ಡೇಟ್ ಕಡೆ ಹೋಗೋದಾದ್ರೆ ತುಂಬಾ ಪೋಷಕರು ಹಾಗೆ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಶಾಲಾ ಆರಂಭದ ಕುರಿತು ಒಂದಿಷ್ಟು ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಹಳೆ ವಿಡಿಯೋದಲ್ಲೂ ಸಹ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೆ ತುಂಬಾ ಪೋಷಕರು ಹಾಗೆ ವಿದ್ಯಾರ್ಥಿಗಳು ಏನ್ ಕೇಳ್ತಾ ಇದ್ದೀರಿ ಅಂದ್ರೆ ಸೆಪ್ಟೆಂಬರ್ ಒಂದರಿಂದ ಶಾಲೆಗಳನ್ನ ಕರ್ನಾಟಕದಲ್ಲಿ ಶುರು ಮಾಡ್ತಾರಂತೆ ಹೌದಾ ಸರ್ ಇದ್ರ ಬಗ್ಗೆ ಮಾಹಿತಿಯನ್ನು ದಯವಿಟ್ಟು ಕೊಡಿ ಅಂತ ಕೇಳ್ತಾ ಇದಾರೆ ಕೆಲವೊಂದು ವಿದ್ಯಾರ್ಥಿಗಳು ಸುರೇಶ್ ಕುಮಾರ್ ಅವರೇ ಅಫಿಷಿಯಾಗಿ ಅಂತ ಹೌದಾ ಸರ್ ಅಂತ ಕೇಳ್ತಾ ನಾನು ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಸುರೇಶ್ ಕುಮಾರ್ ಎಲ್ಲೂ ಸಹ ಸೆಪ್ಟೆಂಬರ್ ಒಂದರಿಂದ ಶಾಲೆಯ ಆರಂಭ ಮಾಡ್ತೀವಿ ಅಂತ ಅಪ್ಡೇಟ್ ಅನ್ನ ಕೊಟ್ಟಿಲ್ಲ ಸೊ ಅದರಿಂದ ಕರ್ನಾಟಕದಲ್ಲಿ ಸೆಪ್ಟೆಂಬರ್ ಒಂದರಿಂದ ಶಾಲೆ ಆರಂಭ ಆಗೋದಿಲ್ಲ ಬದಲಿಗೆ ಯು ಜಿ ಸಿ ಎ ಒಂದು ಪ್ರಕಟಣೆ ಏನಿದೆ ಡಿಗ್ರಿ ಕಾಲೇಜುಗಳನ್ನು ಸೆಪ್ಟೆಂಬರ್ ಒಂದರಿಂದ ಶುರು ಮಾಡಬೇಕು ಅನ್ನುವಂತ ಏನು ಮಾರ್ಗೋಪಾಯವನ್ನು ಕಂಡಿಡಿದ್ದಾರೆ ಸೊ ಅದರಿಂದ ಡಿಗ್ರಿ ಕಾಲೇಜುಗಳನ್ನ ಸೆಪ್ಟೆಂಬರ್ ಒಂದರಿಂದ ಒಂದು ಶುರು ಮಾಡುವಂತ ಒಂದು ಚಾನ್ಸಸ್ ಇದೆ ಅಂತಾನೆ ಹೇಳ್ಬಹುದು ಯಾವ ಥರವಾಗಿ ಓಪನ್ ಮಾಡ್ತಾರೆ ಅಂದರೆ ಹಂತ ಹಂತವಾಗಿ ಶಾಲಾ ಕಾಲೇಜುಗಳನ್ನು ಓಪನ್ ಮಾಡ್ತಾರೆ ಮೊದಲಿಗೆ ಡಿಗ್ರಿ ಕಾಲೇಜ್ ಆದ ನಂತರ ಪಿ ಯು ಸಿ ಆಗಿರ್ಬೋದು ಪಿ ಯು ಸಿ ಆದ ನಂತರ ಪ್ರೌಢಶಾಲೆ ನಂತರ ಪ್ರೈಮರಿ ಶಾಲೆಯನ್ನು ಓಪನ್ ಮಾಡುವಂಥ ಒಂದು ಹಂತ ಹಂತವಾಗಿ ಶಾಲೆಗಳನ್ನು ಓಪನ್ ಮಾಡಬೇಕು ಅಂತ ಮಾರ್ಗಸೂಚಿ ಇದೆ ಸೊ ಅದ್ರ ಪ್ರಕಾರವಾಗಿ ಶಾಲೆಗಳನ್ನು ಓಪನ್ ಮಾಡ್ತಾ ಹೋಗ್ತಾರೆ ಈಗಾಗಲೇ ಕರ್ನಾಟಕದಲ್ಲಿ ನಿಮಗೆ ಗೊತ್ತಿರ್ಬೋದು ವಿದ್ಯಾಗಾಮ ಅನ್ನುವಂಥ ಒಂದು ಯೋಜನೆಯೂ ಸಹ ಜಾರಿಗೆ ತಂದಿದ್ದಾರೆ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಶಿಕ್ಷಣದಿಂದ ಏನು ಕೆಲವೊಂದು ವಿದ್ಯಾರ್ಥಿಗಳಿಗೆ ಆನ್ಲೈನ್ ಶಿಕ್ಷಣ ಸಿಗ್ತಾ ಇಲ್ಲ ಇದರಿಂದ ವಿದ್ಯಾಗಾಮ ಅನ್ನುವಂಥ ಯೋಜನೆಯನ್ನು ತಂದು ವಿದ್ಯಾರ್ಥಿಗಳ ಮನೆಗೆ ಹೋಗಿ ಶಿಕ್ಷಕರು ಪಾಠ ಮಾಡುವಂಥ ಒಂದು ಹೊಸ ಯೋಜನೆಯನ್ನು ಜಾರಿಯಲ್ಲಿದೆ ಸೊ ಹೀಗಾಗಿ ಕರ್ನಾಟಕದಲ್ಲಿ ಸೆಪ್ಟೆಂಬರ್ ಒಂದರಿಂದ ಶಾಲಾ ಆರಂಭ ಆಗೋದು ಡೌಟ್ ಅಂತಾನೆ ಹೇಳ್ಬೋದು ಏನಾದರೂ ಆರಂಭ ಮಾಡೋದಾದ್ರೆ ಈಗ ಆಗಸ್ಟ್ ಕೊನೆಯಲ್ಲಿ ತಿಳಿಸ್ಕೊಡುವಂತ ಒಂದು ಚಾನ್ಸಸ್ ಇರುತ್ತೆ ಅದರ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಅಥವಾ ಶಿಕ್ಷಣ ಸಚಿವರೇನಾದರೂ ಶಾಲಾ ಆರಂಭದ ಕುರಿತು ಮಾಹಿತಿಯನ್ನು ಕೊಟ್ಟರೆ ನಮ್ಮ ಚಾನಲಲ್ಲಿ ಅಲ್ಲಿ ತಪ್ಪದೇ ಅಪ್ಡೇಟ್ ಅನ್ನು ಕೊಡ್ತೀವಿ ಯಾವ ರೀತಿಯಾಗಿ ಶಾಲೆಗೆ ಹೋಗಬೇಕು ಏನೇನು ಮಾರ್ಗಸೂಚಿಯನ್ನ ಕೊಟ್ಟಿದ್ದಾರೆ ಯಾವ ರೀತಿಯಾಗಿ ಶಾಲೆಯನ್ನು ಶುರು ಮಾಡ್ತಿದ್ದಾರೆ ಅನ್ನುವಂಥ ಅನ್ನುವಂತ ಎಲ್ಲ ಅಪ್ಡೇಟ್ ಅನ್ನು ನಮ್ಮ ಚಾನಲಲ್ಲಿ ಅಲ್ಲಿ ತಪ್ಪದೇ ನಿಮಗೆ ಕೊಡ್ತೀವಿ ಸೆಪ್ಟೆಂಬರ್ ಒಂದರಿಂದ ಶಾಲಾ ಕಾಲೇಜುಗಳು ಆರಂಭ ಆಗ್ತಿಲ್ಲ ಏನಾದರೂ ಆರಂಭ ಆಗೋದಾದ್ರೆ ಡಿಗ್ರಿ ಕಾಲೇಜಸ್ ಮಾತಾ ಅಂತಲೇ ಹೇಳ್ಬೋದು ಮುಂದೆ ನಾವು ವಿದ್ಯಾರ್ಥಿ ವೇತನದ ಬಗ್ಗೆ ವಿಡಿಯೋವನ್ನು ಸಹ ಮಾಡ್ತಾ ಇದ್ದೀವಿ ಆ ವಿಡಿಯೋನ ಮಿಸ್ ಮಾಡದೆ ನೀವು ನೋಡಬೇಕು ಅಂದ್ರೆ ಈಗಲೇ ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿರಬೇಕು ಆಲ್ರೆಡಿ ಒಂದು ವಿದ್ಯಾರ್ಥಿ ವೇತನದ ವಿಡಿಯೋವನ್ನ ಮಾಡಿದ್ದೀವಿ ಅದನ್ನ ನೋಡಿಲ್ಲ ಅಂದರೂ ವಿಡಿಯೋವನ್ನು ನೋಡಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಆ ಒಂದು ವಿಡಿಯೋದ ಲಿಂಕ್ ಇರುತ್ತೆ ಅಲ್ಲಿಂದ ನೀವು ನೋಡ್ಕೊಳ್ಬೋದು ಹಾಗೆ ಅಪ್ಲೈ ಸಹ ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀವಿ ಹಾಗೆ ನಮ್ಮನ್ನು ನೀವು ಡೈಲಿ ಹ್ಯಾಂಡ್ ಟ್ವಿಟರ್ ಹಾಗೆ ಇನ್ಸ್ಟಾಗ್ರಾಮ್ನಲ್ಲೂ ಫಾಲೋ ಮಾಡ್ಬೋದು ಹಾಗೆ ನಮ್ಮ ಟೆಲಿಗ್ರಾಮ್ ಐ ಡಿ ಸಹ ಇದೆ ಅಲ್ಲಿಂದ ನೀವು ಗ್ರೂಪ್ಗೆ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಶುಭ ದಿನ